ಕರಿಯಮ್ಮವ ಟೆಂಪಲ್ ಎಕ್ಲಾಸ್ಪುರ್. ರಾಯಚೂರು ನಗರದಲ್ಲಿ ರಾತ್ರಿ ಇಡೀ ಸುರಿದಂತಹ ಮಳೆಗೆ ಇವತ್ತು ಜನಜೀವನ ಅಸ್ತವ್ಯಸ್ತವಾಗಿದೆ. ಮಳೆ ನೀರು ಇವತ್ತು ಮನೆಗಳಿಗೆ ನುಗ್ಗಿ ಸಾಕಷ್ಟು ಅವಾಂತರ ಸೃಷ್ಟಿಸಿರ್ತಕ್ಕಂಥ ಘಟನೆ ರಾಯಚೂರು ನಗರದ ಎಕ್ಲಾಸ್ಪುರ್ನ 34ನೇ ವಾರ್ಡ್ ಅಂತೇಳಿ ಹೇಳ್ತೀವಿ, ನಗರಸಭೆಯ 34ನೇ ವಾರ್ಡ್ನಲ್ಲಿ ನಡೆದಿರ್ತಕ್ಕಂಥದ್ದು. ಸರಿಸುಮಾರು ಏನಿಲ್ಲ ಅಂತ ಹೇಳಿದ್ರು ಕೂಡ ಈ ಒಂದು ವಾರ್ಡ್ನಲ್ಲಿ 25ಕ್ಕೂ ಹೆಚ್ಚು ಮನೆಗಳಿಗೆ ಇವತ್ತು ನೀರು ನುಗ್ಗಿರ್ತಕ್ಕಂಥದ್ದು, ಜೊತೆಗೆ ದೇವಸ್ಥಾನವು ಕೂಡ ಜಲಾವೃತವಾಗಿರ್ತಕ್ಕಂಥ ದೃಶ್ಯಗಳನ್ನು ಇವತ್ತು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಯಾವ ರೀತಿಯಲ್ಲಿ ಮನೆಗಳಿಗೆ ಇವತ್ತು ನೀರು ನುಗ್ಗಿರ್ತಕ್ಕಂಥದ್ದು ಅಂತಕ್ಕಂಥದ್ದು, ರಾತ್ರಿ ಇಡೀ ಸರಿಸುಮಾರು 1 ಗಂಟೆಯಿಂದ ಪ್ರಾರಂಭವಾದಂತಹ ಮಳೆ ಬೆಳಗ್ಗೆ 6 ಗಂಟೆಯವರೆಗೂ ಕೂಡ ಬಿಟ್ಟು ಬಿಡದೆ ಈ ಒಂದು ನಗರದಲ್ಲಿ ಸುರಿದಿರತಕ್ಕಂತಹ ಹಿನ್ನೆಲೆಯಲ್ಲಿ ಮಳೆ ಸಾಕಷ್ಟು ಅವಾಂತರವನ್ನು ಸೃಷ್ಟಿ ಮಾಡಿದೆ ಅಂತಲೇ ಹೇಳ್ಬೋದು. ರಾತ್ರಿ ಇಡೀ ಇವತ್ತು ಆ ಮನೆಗಳಿಗೆ ನುಗ್ಗಿರ್ತಕ್ಕಂಥ ನೀರನ್ನ ಹೊರಹಾಕೋದಕ್ಕೆ ಬೆಳಗಿನವರೆಗೂ ಕೂಡ ಏನು ಕುಟುಂಬಸ್ಥರು ಹೆಣಗಾಡತಕ್ಕಂಥ ಪರಿಸ್ಥಿತಿ ಇವತ್ತು ರಾಯಚೂರು ನಗರದಲ್ಲಿ ನಿರ್ಮಾಣವಾಗಿದೆ. ಆ ರೀತಿಯಲ್ಲಿ ಇವತ್ತು ಮಳೆ ರಾಯಚೂರು ನಗರದಲ್ಲಿ ಅವಾಂತರವನ್ನು ಸೃಷ್ಟಿ ಮಾಡಿದೆ. ರಾಯಚೂರು ನಗರದ ಎಕ್ಲಾಸ್ಪುರ್ನಲ್ಲಿರ್ತಕ್ಕಂತಹ 34ನೇ ವಾರ್ಡ್ ಏನಿದೆ, ಈ ವಾರ್ಡ್ನ ನಿವಾಸಿಗಳು ಅಕ್ಷರಶಃ ಒಂದು ರೀತಿಯಲ್ಲಿ ಏನಪ್ಪ ಅಂತೇಳಿದ್ರೆ ಬೇಸತ್ತು ಹೋಗಿದ್ದಾರೆ. ಯಾಕಂತ ಕೇಳಿದ್ರೆ ಇದು ಒಂದು ರೀತಿಯ ಒಂದು ವರ್ಷ ಮತ್ತು 2 ವರ್ಷದ ಸಮಸ್ಯೆ ಅಲ್ಲ, ಸರಿಸುಮಾರು ವರ್ಷಗಳಿಂದಲೂ ಕೂಡ ಈ ಒಂದು ಈ ರೀತಿಯಾದಂಥ ನೀರು ಮನೆಗಳಿಗೆ ನುಗ್ಗತಕ್ಕಂಥ ಪರಿಸ್ಥಿತಿ ಇಲ್ಲಿದ್ದರೂ ಕೂಡ ಯಾವುದೇ ಜನಪ್ರತಿನಿಧಿಗಳು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ಅಂತಕ್ಕಂಥ ಅಳಲನ್ನು ಅವರು ತೋಡ್ಕೊಳ್ತಾರೆ. ಮುಖ್ಯವಾಗಿ ಈ ಒಂದು ನೀರು ಈ ಮನೆಗಳಿಗೆ ನುಗ್ಗೋದಕ್ಕೆ ಕಾರಣ ಏನಂತೇಳಿದ್ರೆ, ಮುಖ್ಯ ರಸ್ತೆಯಲ್ಲಿ ಇರತಕ್ಕಂಥ ಒಂದು ಚಿಕ್ಕ ಕಾಲುವೆ ಇವತ್ತು ವಾಹನಗಳ ಓಡಾಟದಿಂದ ಅದು ಕಾಲುವೆ ಸಂಪೂರ್ಣವಾಗಿ ಮುಚ್ಚಿ ಹೋಗಿದೆ. ಹಾಗೆ ಮುಚ್ಚಿ ಹೋಗಿರ್ತಕ್ಕಂಥ ಕಾಲುವೆಯಿಂದ ಇವತ್ತು ನೀರು ಹರಿದು ಈ ಕಡೆ ಅಂದರೆ ಈ ಮನೆಗಳಿಗೆ ನುಗ್ಗತಕ್ಕಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ. ಇದನ್ನು ಇಲ್ಲಿರ್ತಕ್ಕಂಥ ಸ್ಥಳೀಯ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಇದುವರೆಗೂ ಕೂಡ ಯಾರೂ ಕೂಡ ತಲೆ ಕೆಡಿಸ್ಕೊಂಡಿಲ್ಲ. ಹಾಗಾಗಿ ಇದು ನಮ್ಮ ಅಣೆಬರ ಏನು ಮಾಡೋಣ ಅಂತಕ್ಕಂಥ ಅಳಲನ್ನು ಮತ್ತು ಒಂದು ನಿರಾಶೆಯನ್ನು ಇಲ್ಲಿನ ಸಾರ್ವಜನಿಕರು ವ್ಯಕ್ತಪಡಿಸ್ತಾ ಇದ್ದಾರೆ. ಅವ್ರು ನಾನು ಮಾತನಾಡಿಸ್ತಾ ಹೋಗ್ತೀನಿ. ಅಮ್ಮ ಹೇಳಿ, ಎಷ್ಟೊತ್ತಿಗೆ ಮಳೆ ಬಂತು, ಏನಾಯ್ತು ನಿಮ್ಮ ಮನೆ ಪರಿಸ್ಥಿತಿ ರಾತ್ರಿ? 1 ಗಂಟೆಲಿದ್ದ 6 ಗಂಟೆ ತನ ಎತ್ತಾಕಿ ನೀರು ಮನೆಗೆ, ನೀರು ಬರೇ ಬರ್ತಾವ, ಎತ್ತಾಕ್ರಂಗ ಬರ್ತಾವ ಜಗ್ಗಿ. ಜಗ್ಗಿ ಬಂದಾವ ನೀರು, ಮನೆಗಳೆಲ್ಲ ಹೋಗಿ ನೀರೇ ಹೋಗ್ಬಿಟ್ಟಾವ. ಗುಡುಗನ ತುಂಬಿಟ್ಟದ 1 ಗಂಟೆಲಿದ್ದ. ಏನ್ ಸಾರು, ಯಾಕೆ ನೀರು ಯಾಕೆ ಈ ಕಡೆ ಬರ್ತಾವು? ಕಾಲುವೆ ಎಕ್ಕಳಿದ್ದೆ ನಾವು ಹೊಲ್ದವೋ ಏನು ಕಾಲುವೆ ಇದನ್ನ ಗೊತ್ತಾಗವಲ್ದು, ಯಾಕೆ ಗೊತ್ತಾಗವಲ್ದು ಕಾಲುವೆ ಇದೋ ಏನೋ ಹೊಲ್ದವೋ ಬರೇ ಬರ್ತಾವ, ಈ ಕಡೆ ಬರ್ತಾವ ನೀರೆಲ್ಲ ಈ ಕಡೆ ಬರ್ತಾವ. ಎಷ್ಟು ಮನೆ ಮುಳುಗಿ ಯಜಮಾನ ಇಲ್ಲಿ ಇಲ್ಲಿವರೆಗೂ ಸರ್? ಇಲ್ಲಿ ಬಾಪ ಇಲ್ಲಿ ಬೈಕ್ ಕಡೆ ಈ ಕಡೆ ಸರ್. ಅಲ್ಲಿ ಮನೆ ಅಲ್ಲಿ ಹಿಂಗ ಕಾಲುವೆ ಐತೆ ಸರ್. ಆ ಕಾಲುವೆ ಎಲ್ಲ ಟಿಪ್ಪರ್ಗಳು ಹೋಗಿ ಎಲ್ಲ ಒಡೆದೋಗ್ಯದ. ಮೊದಲು ಆ ನೀರು ಹಾಕೊಳ್ತಿದ್ವು, ಆ ನೀರು ಹೋಗವು ರೋಡಿನ ಮೇಲಿದ್ದ ಹೊಲ್ದಾಗ ನೀರು ಕನ್ ಕಷ್ಟ ಅಂದ್ರೆ ಈ ದೀಡ್ 1.5 ಕಿಲೋಮೀಟ್ರ್ ನೀರು ಈ ಕಡೆ ಬರ್ತವ್ರಿ ಸರ್. ಊರಾಗ 1.5 ಕಿಲೋಮೀಟ್ರ್ ನೀರು ಈ ಕಡೆ ಬರ್ತವೆ. ಆದ್ರೆ ಆ ನೀರು ಅಲ್ಲಿ ಖಾಲಿ ಮಾಡಿದರೆ ಅಕಡಿ ಸೋತಿದ್ವು, ಸ್ವಲ್ಪ ಎಗ್ರಿ ಬಂದರೆ ಹೆಚ್ಚಿಗಾದರೆ ಬರ್ತಿದ್ವು. ಅಂತ ಹೋಗಿ ಎಲ್ಲ ಮನೆಗಳೆಲ್ಲ ಮುಣಿಗಿಬಿಟ್ಟವು ಇವರು. ಈಗ ಇಲ್ಲಿಗೆ ಇಲ್ಲಿ ತಂದು ಬಂದವು ಸರ್ ರಾತ್ರಿ. ಟೋಟಲ್ ಎಷ್ಟು ಮನೆ ಮುಣಿಗ್ಯಾವ ಇಲ್ಲಿ ಈ ವಾರ್ಡ್ನಲ್ಲಿ? ನಿಮಗೆ ಈ ವಾರ್ಡ್ನಲ್ಲೇ 1, 2, 3, 4, 5, 6, 7, 8, 9 ಮನೆ ಹೋಗ್ಯಾವ. 15 ಜನ ಪ್ರತಿ ವರ್ಷ ಇಲ್ಲಿ ವಾರ್ಡ್ ನಂಬರ್ 34ರಲ್ಲಿ ಇದಿಷ್ಟು ಬಿಟ್ಟು ಈ ಏರಿಯಾ ಹಿಂದುಗಡೆ ಏರಿಯಾ ಕಂಸಾರ್ ಹೇಳಿವಿ. ಸುಮಾರು 15 ವರ್ಷ ಆಯಿತು ಸರ್, ಇದೇ ಗತೆ ಆಯ್ತು ಇದು ಸರ್. ಕಂಸಾರಿಗೆ ಶಾಸಕರಿಗೆ ಎಲ್ಲರಿಗೆ ಇದೇ ಗತೆ ಆಗ ಸರ್. ಅದೇ ಕಾಲುವಟ್ಟಿತ್ತು ಸರ್, ಅದು ಆ ಕಾಲುವಟ್ಟು ಮಾಡುವಳ್ರು ಎಲ್ಲ ಮಾಡುವಳ್ರಿ ಎಲ್ಲ 15 ವರ್ಷಗಳಿಂದ ಇದೇ ಗತೆ ಆಗಿದೆ ಸರ್. ಇಲ್ಲಿ ಇಲ್ಲಿ ಮನೆಗಳಲ್ಲಿ ಇದೇ ಆಗಿದೆ ಸರ್, ಅಲ್ಲ ನೀದೇ ಆಗಬೇಕು ಸರ್. ಎಲ್ಲ ಯಾಕೆ ಯಾರು ತಲೆ ಕಳ್ಸ್ಕೊಳ್ತಾ ಇಲ್ಲ ಇದ್ರ ಬಗ್ಗೆ? ಇದ್ರ ಬಗ್ಗೆ ಯಾರು ತಲೆ ಕಳ್ಸ್ಕೊಳ್ರು ಸರ್? ನಗರಸಭೆ ಸದಸ್ಯರು ಕೇಳಿಸ್ಕೊಳ್ರು ಮಾಡ್ತೀವಿ ಅಂತಾರ. ನಿನ್ನೆ HS ಅವ್ರು ಬಂದಿದ್ರು, ಎಲ್ಲರು ಬಂದಿದ್ರು, ಎಲ್ಲರು ಬಂದು ಮತ್ತೆ ಇದು ಮಾಡಿಬಿಟ್ಟು ಸರ್. ಅಲ್ಲಿ ಒಂದು ಕಾಲುವಾಟ ಇದೆ ಸರ್, ಅರಮೋಲ್ ರಸ್ತೆ ಕಾಲುವ, ಅದು ಕ್ಲಿಯರ್ ಮಾಡಿದ್ರೆ ಈ ನೀರು ಈ ಕಡೆ ಬರಲ್ಲ ಸರ್. ಕರೆಮ್ಮ ಟೆಂಪಲ್ ಒಳಗೆ ಬರೋಂಗಿಲ್ಲ, ಮನೆಗಳಲ್ಲಿ ನುಗ್ಗಂಗಿಲ್ಲ, ಎಲ್ಲಿ ಬರ ನುಗ್ಗಂಗ್ ಸರ್. ಸುಮಾರು 15-20 ವರ್ಷಗಳಲ್ಲಿದ್ದ ಇದೇ ಗತೆ ಆಗಿದೆ ಸರ್. ಇಲ್ಲಿ ದೃಶ್ಯದಲ್ಲಿ ನಿಮಗೆ ನಾನು ಮತ್ತೆ ತೋರಿಸ್ತಾ ಹೋಗ್ತೀನಿ. ಅಲ್ಲಿ ಒಬ್ಬ ತಾಯಿ ಯಾವ ರೀತಿಯಾಗಿ ಮನೆಯಿಂದ, ಅಯ್ಯೋ ಇನ್ನೂ ಕೂಡ ಸಮಯ ಈಗ 7:30 ಆಗ್ತಾ ಬಂತು, ರಾತ್ರಿ 1 ಗಂಟೆಗೆ ಶುರುವಾದಂಥ ಮಳೆಯಿಂದ ರಾತ್ರಿ ಇಡೀ ಇವತ್ತು ಆ ನೀರನ್ನು ಹೊರಹಾಕಿರ್ತಕ್ಕಂಥ ಈ ಒಂದು ಈಗ ಗ್ರಾಮಸ್ಥರೇನಿದ್ದಾರೆ, ವಾರ್ಡ್ನ ಸದಸ್ಯರೇನಿದ್ದಾರೆ, ಇವತ್ತಿಗೂ ಕೂಡ ಈ ಒಂದು 8:30 ಆದರೂ ಕೂಡ ಈಗಲೂ ಕೂಡ ಮನೆಯಿಂದ ನೀರನ್ನು ಹೊರಹಾಕ್ತಿರ್ತಕ್ಕಂಥ ದೃಶ್ಯಗಳು ಈ ವಾರ್ಡ್ ನಂಬರ್ 34ರಲ್ಲಿ ಕಂಡು ಬರ್ತಾ ಇದ್ದಾವೆ. ಸರಿಸುಮಾರು ಏನಿಲ್ಲ ಅಂತ ಹೇಳಿದರೂ ಕೂಡ 15ರಿಂದ 20 ಮನೆಗಳು ಇವತ್ತು ನಿನ್ನೆ ರಾತ್ರಿ ಸುರಿದಂಥ ಮಳೆಗೆ ಜಲಾವೃತವಾಗಿರ್ತಕ್ಕಂಥದ್ದು.
ಇಲ್ಲಿರ್ತಕ್ಕಂಥ ನಗರಸಭೆಯ ಸದಸ್ಯರಿಗೆ, ಜೊತೆಗೆ ಸಂಬಂಧಪಟ್ಟಂಥ ಇಲಾಖೆಯ ಅಧಿಕಾರಿಗಳಿಗೆ, ಶಾಸಕರಿಗೆ, ಎಲ್ರಿಗೂ ಕೂಡ ಇದರ ಬಗ್ಗೆ ಅಲವತ್ತುಕೊಂಡರೂ ಕೂಡ ಯಾರೂ ಕೂಡ ಇದರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ಎನ್ನುವಂತಹ ಒಂದು ಅಳಲನ್ನು ಇಲ್ಲಿನ ಸಾರ್ವಜನಿಕರು ತೋಡ್ಕೊಳ್ತಾ ಇದ್ದಾರೆ. ಈ ಸಮಸ್ಯೆ ಇವತ್ತು ಮತ್ತು ನಿನ್ನೆ ಇದೆಲ್ಲ ಸರಿಸುಮಾರು 20 ವರ್ಷಗಳಿಂದ 15-20 ವರ್ಷಗಳಿಂದಲೂ ಕೂಡ ಇದೇ ರೀತಿಯಾದಂಥ ಸಮಸ್ಯೆ ಇದೆ, ಇದಕ್ಕೆ ಪರಿಹಾರ ಇಲ್ಲ. ಇನ್ನು ಮಳೆಗಾಲ ಆರಂಭವಾಯಿತು, ಈಗ ಬೇಸಿಗೆ ಕಳೆದು ಇನ್ನೇನು ಮಳೆಗಾಲ ಆರಂಭವಾಗಿದೆ. ಮೊದಲ ಮಳೆಗೆ ಈ ರೀತಿಯಾದಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾದರೆ ಇನ್ನು ಮುಂದೆ ಬರ್ತಕ್ಕಂಥ ಮಳೆಗೆ ಯಾವ ರೀತಿಯಾಗಿ ನಾವು ಎದುರಿಸಬೇಕು ಮತ್ತು ಯಾವ ರೀತಿಯಾದಂಥ ಸಮಸ್ಯೆಗಳಿಗೆ ನಾವು ಸಿಲುತ್ತೀವಿ ಅನ್ನೋದನ್ನು ಇನ್ನಾದರೂ ಕೂಡ ಅಧಿಕಾರಿಗಳು ನಮ್ಮನ್ನು ಕಣ್ತೆರೆದು ನೋಡಲಿ ಎನ್ನುವಂತಹ ಒಂದು ಅಭಿಪ್ರಾಯವನ್ನು, ಒಂದು ಆಕ್ರೋಶವನ್ನು ಇಲ್ಲಿನ ಸಾರ್ವಜನಿಕರು ವ್ಯಕ್ತಪಡಿಸ್ತಾ ಇದ್ದಾರೆ. ರಾಯಚೂರಿನಿಂದ ವಿಶ್ವನಾಥ್ ಉಗಾರ್, News 18. Thank you.